ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಖತ್ ಮೂವೀಸ್ ಸಖತ್ ಮೂವೀಸ್ನಲ್ಲಿ ಇವತ್ತು ನೋಡೋಣ ನ್ಯಾಚುರಲ್ ಸ್ಟಾರ್ ನಾನಿ ಮತ್ತು ಸಾಯಿ ಪಲ್ಲವಿ ನಟಿಸಿರುವಂತಹ ಶ್ಯಾಮ್ ಸಿಂಗ್ ರಾಯ್ ಅನ್ನೋ ಮೂವಿಯನ್ನು ಸಿನಿಮಾದ ಆರಂಭದಲ್ಲಿ ನಾವು ಸಿನಿಮಾದ ಹೀರೋ ಆದಂತಹ ನಾನಿ ಆಸ್ ವಾಸು ಅನ್ನೋ ವ್ಯಕ್ತಿಯನ್ನು ನೋಡ್ತೇವೆ ವಾಸುಗೆ ತುಂಬ ಬ್ಯೂಟಿಫುಲ್ ಆದಂತಹ ಸಿನಿಮಾಗಳನ್ನ ನಿರ್ದೇಶನ ಅನ್ನೋ ಡ್ರೀಮ್ ಹೀಗಾಗಿ ಆತ ಅದರ ಮೊದಲ ಭಾಗವಾಗಿ ಶಾರ್ಟ್ ಫಿಲ್ಮ್ಗಳನ್ನು ಶೂಟ್ ಮಾಡಿ ಅದರ ಮೂಲಕ ಪ್ರೊಡ್ಯೂಸರ್ಗಳನ್ನು ಅಪ್ರೋಚ್ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ ಹಾಗಾಗಿ ವಾಸು ತಾನು ಡೈರೆಕ್ಟ್ ಮಾಡಬೇಕಾಗಿರುವಂತಹ ಶಾರ್ಟ್ ಫಿಲಮ್ಗೋಸ್ಕರ ಹೀರೋಯಿನ್ ಹುಡ್ಕಾಟದಲ್ಲಿದ್ದು ಹಲವಾರು ಹುಡುಗಿಯರನ್ನು ಆಡಿಷನ್ ಮಾಡ್ತಾನೆ ಆದರೆ ಯಾರೂ ಕೂಡ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗೋದಿಲ್ಲ ಹೀಗಾಗಿ ಆತ ತನ್ನ ಫ್ರೆಂಡ್ನ ಕಾಫಿ ಶಾಪ್ನಲ್ಲಿ ಕೂತು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆಗ ಅಲ್ಲಿ ಕನ್ನಡದ ಕೃತಿ ಶೆಟ್ಟಿ ಆಸ್ ಕೀರ್ತಿ ಕಾಣಿಸ್ತಾಳೆ ಅವಳನ್ನ ಮತ್ತು ಅವಳು ಮಾತಾಡುವ ದಾಟಿಯನ್ನ ಗಮನಿಸಿದಂತಹ ವಾಸು ಅವಳೇ ನನ್ನ ಶಾರ್ಟ್ ಫಿಲ್ಮ್ನ ಹೀರೋಯಿನ್ ಅಂತ ಫಿಕ್ಸ್ ಆಗ್ತಾನೆ ತಕ್ಷಣ ಅವಳ ಹತ್ರಕ್ಕೆ ಹೋಗಿ ನಾನೊಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದು ಹೀರೋಯಿನ್ ಪಾತ್ರ ಇದೆ ಅದರಲ್ಲಿರುವಂತಹ ಹೀರೋಯಿನ್ ರೋಲ್ಗೆ ನೀವು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತೀರಾ ಸೊ ಪ್ಲೀಸ್ ನಮ್ಮ ಶಾರ್ಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಕೀರ್ತಿ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆದರೆ ವಾಸು ಅವಳನ್ನ ಫಾಲೋ ಮಾಡ್ತಾ ಮಾಡ್ತಾ ಅವಳ ಮನೆಗೆ ಬರ್ತಾನೆ ಅಲ್ಲಿ ಒಂದು ಸಣ್ಣ ಜಗಳ ಆಗುತ್ತೆ ಆದರೆ ವಾಸು ಕೀರ್ತಿಯನ್ನು ಹೀರೋಯಿನ್ ಪಾತ್ರಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗ್ತಾನೆ ಆಗ ಕೀರ್ತಿ ಹೇಳ್ತಾಳೆ ನಾನು ಇನ್ನೊಂದೆರಡು ವಾರದಲ್ಲಿ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟರಲ್ಲಿ ನಿಮ್ಮ ಶಾರ್ಟ್ ಫಿಲ್ಮನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ ಆನಂತರ ವಾಸು ಕೀರ್ತಿಯನ್ನು ಹೀರೋಯಿನ್ ಆಗಿ ಮಾಡಿ ಶಾರ್ಟ್ ಫಿಲ್ಮ್ ಅನ್ನು ವಾಸು ತುಂಬ ಕಲರ್ಫುಲ್ ಆಗಿ ಶೂಟ್ ತೊಡಗ್ತಾನೆ ಈ ಅಲ್ಲಿ ವಾಸು ಕೀರ್ತಿಗೆ ಹತ್ತಿರವಾಗ್ತಾ ಅವಳನ್ನು ಲೋ ತೊಡಗ್ತಾನೆ ಇತ್ತ ಕೀರ್ತಿಗೂ ಕೂಡ ವಾಸುವಿನ ಒಳ್ಳೆತನ ಇಷ್ಟ ಆಗೋದ್ರಿಂದ ಅವನನ್ನು ತೊಡಗ್ತಾಳೆ ಸೀನ್ ಕಟ್ ಆದ್ರೆ ವಾಸು ಟೂ ವೀಕ್ಸ್ ಅಲ್ಲೇ ಶಾರ್ಟ್ ಫಿಲ್ಮ್ ಶೂಟ್ ಮಾಡಿ ಅದನ್ನು ರೆಡಿ ಮಾಡಿ ಸಿನಿಮಾ ಇಂಡಸ್ಟ್ರಿಯ ಒಬ್ಬ ಬಿಗ್ ಪ್ರೊಡ್ಯೂಸರ್ ಗೆ ತೋರಿಸ್ತಾನೆ ಆ ಶಾರ್ಟ್ ಫಿಲ್ಮ್ ನೋಡಿ ಆ ಪ್ರೊಡ್ಯೂಸರ್ ತುಂಬಾ ಮೆಚ್ಚಿಕೊಳ್ತಾನೆ ನಾನು ನಿನ್ ಜೊತೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಒಂದು ಒಳ್ಳೆ ಕಥೆಯನ್ನ ರೆಡಿ ಮಾಡ್ಕೊಂಡ್ ಬಾ ಅಂತ ಪ್ರೊಡ್ಯೂಸರ್ ವಾಸುಗೆ ಹೇಳ್ತಾನೆ ಆ ಮಾತುಗಳನ್ನು ಕೇಳಿದಂತಹ ವಾಸು ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ ಇದಾದ ನಂತರ ವಾಸು ಬಿಗ್ ಪ್ರಾಜೆಕ್ಟ್ಗಾಗಿ ಒಂದು ಸ್ಟೋರಿಯನ್ನು ಬರೆಯತೊಡಕ್ತಾನೆ ಹೀಗೆ ಕೆಲವೊಂದಷ್ಟು ದಿನಗಳು ಕಳೀತಾ ಹೋಗ್ತವೆ ಒಂದಿನ ಪ್ರೊಡ್ಯೂಸರ್ ವಾಸುಗೆ ಕಾಲ್ ಮಾಡಿ ನೀನು ಬರಿತಾ ಇರುವಂತಹ ಸ್ಟೋರಿ ಕಂಪ್ಲೀಟ್ ಆಗಿದೆಯಾ ನಾನೊಂದೆರಡು ದಿನದಲ್ಲಿ ಫಾರಿನ್ಗೆ ಹೋಗ್ತಾ ಇದ್ದೀನಿ ಅಷ್ಟಲ್ಲಿ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಿ ತೋರ್ಸೋದಕ್ಕಾಗುತ್ತಾ ಅಂತ ಕೇಳ್ತಾರೆ ಅದಕ್ಕೆ ವಾಸು ಕಥೆಯೆಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ ಮೂವಿ ಕ್ಲೈಮ್ಯಾಕ್ಸ್ ಮಾತ್ರ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿದಂಥ ಪ್ರೊಡ್ಯೂಸರ್ ನಾನು ಫಾರಿನ್ಗೆ ಹೋಗೋದ್ರೊಳಗೆ ಆ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಿ ಆಫೀಸ್ ಆಫೀಸ್ನಲ್ಲಿ ಮೀಟ್ ಮಾಡು ಅಂತ ಹೇಳ್ತಾನೆ ಇದರಿಂದಾಗಿ ವಾಸು ರಾತ್ರಿ ಪೂರ ನಿದ್ದೆ ಮಾಡದೆ ಸಿನಿಮಾ ಸ್ಟೋರಿಯನ್ನು ಬರೆಯೋದರಲ್ಲೇ ತೊಡಗಿಕೊಂಡಿರ್ತಾನೆ ಹೀಗೆ ಆತ ಕ್ಲೈಮ್ಯಾಕ್ಸನ್ನು ಬರಿತಾ ಇರಬೇಕಾದ್ರೆ ಸಡನ್ ಆಗಿ ಆತನ ಮನಸ್ಸಿನಲ್ಲಿ ಶ್ಯಾಮ್ ಸಿಂಗ್ ರಾಯ್ ಅನ್ನೋ ವ್ಯಕ್ತಿಯೊಬ್ಬನ ಚಿತ್ರಗಳು ಅವನ ಕಣ್ಮುಂದೆ ತೊಡಗ್ತವೆ ಅದೇ ಸಂದರ್ಭದಲ್ಲಿ ಅವನ ಕಿವಿಯಲ್ಲಿ ಸಣ್ಣದಾಗಿ ರಕ್ತ ಕೂಡ ಕಾಣಿಸಿಕೊಳ್ಳುತ್ತೆ ಆ ಟೈಮಲ್ಲಿ ವಾಸು ತನಗೇ ಗೊತ್ತಾಗದಂತೆ ಆ ಕಥೆಯ ಕ್ಲೈಮ್ಯಾಕ್ಸ್ ಅನ್ನು ಬರೆದು ಮುಗಿಸ್ತಾನೆ ನೆಕ್ಸ್ಟ್ ಅಲ್ಲಿ ವಾಸು ಪ್ರೊಡ್ಯೂಸರ್ ಹತ್ರಕ್ಕೆ ಹೋಗ್ತಾನೆ ಮತ್ತು ಸ್ಕ್ರಿಪ್ಟ್ ಅನ್ನು ಸಬ್ಮಿಟ್ ಮಾಡಿ ಇಡೀ ಕಥೆಯನ್ನ ಪ್ರೊಡ್ಯೂಸರ್ ಗೆ ನರೇಟ್ ಮಾಡ್ತಾನೆ ಆ ಕಥೆಯನ್ನ ಕೇಳಿದಂಥ ಪ್ರೊಡ್ಯೂಸರ್ ತುಂಬಾ ಎಕ್ಸೈಟ್ ಆಗ್ತಾರೆ ಸಿನಿಮಾವನ್ನ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀನೊಂದು ಒಂದು ಟೀಮ್ ರೆಡಿ ಮಾಡಿಕೊಂಡು ಸಿನಿಮಾವನ್ನ ಶೂಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ ಇದನ್ನು ಕೇಳಿದಂಥ ವಾಸು ತನ್ನ ಕನಸು ನನಸಾಗ್ತಾ ಇರೋದ್ರಿಂದ ಫುಲ್ ಹ್ಯಾಪಿ ಆಗ್ತಾನೆ ಮತ್ತೊಂದು ಕಡೆ ಕೀರ್ತಿ ವಾಸುವನ್ನ ಮೀಟ್ ಮಾಡ್ತಾಳೆ ನಾನು ಇಷ್ಟರಲ್ಲಿ ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತ ಅವನ ಜೊತೆ ಹೇಳ್ಕೊಳ್ತಾಳೆ ಅದೇ ಹ್ಯಾಪಿ ಮೂಡ್ ನಲ್ಲಿ ಅವರಿಬ್ಬರು ಕೂಡ ಒಂದು ರೂಮ್ ನಲ್ಲಿ ರೊಮ್ಯಾನ್ಸ್ ಮಾಡತೊಡಕ್ತಾರೆ ಅವಳ ಜೊತೆ ಇರಬೇಕಾದ್ರೆ ವಾಸುಗೆ ಶ್ಯಾಮ್ ಸಿಂಗ್ ರಾಯ್ ಚಿತ್ರಗಳು ಕಣ್ಣೆದುರು ಓಡಾಡ ತೊಡಗುತ್ತವೆ ಆ ಟೈಮ್ ಅಲ್ಲಿ ವಾಸು ಕೀರ್ತಿಯನ್ನು ರೋಜಿ ಅಂತ ಕರೀತಾನೆ ಇದನ್ನ ಕೇಳಿದಂತ ಕೀರ್ತಿ ಶಾಕ್ ಆಗಿ ನಿನಗೆ ನಾನೇ ಅಲ್ಲದೆ ರೋಜಿಯನ್ನು ಲವರ್ ಕೂಡ ಇದ್ದಾಳ ಅಂತ ಹೇಳಿ ಅವನ ಜೊತೆ ಜಗಳ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆದರೆ ವಾಸುಗೆ ಆ ರೋಜಿ ಯಾರು ಅಂತ ಗೊತ್ತಿರೋದಿಲ್ಲ ಮತ್ತು ಆ ವರ್ಡ್ ತನ್ನ ಬಾಯಿಂದ ಯಾಕೆ ಅಚಾನಕ್ಕಾಗಿ ಬಂತು ಅನ್ನೋದು ಕೂಡ ಅವನಿಗೆ ಗೊತ್ತಾಗೋದಿಲ್ಲ ಸೀನ್ ಕಟ್ ಆದರೆ ವಾಸು ತನ್ನ ಫಸ್ಟ್ ಮೂವಿ ಶೂಟಿಂಗನ್ನು ಶುರು ಮಾಡ್ತಾನೆ ಆ ಮೂವಿಗೆ ಉನಿಕೆ ಅನ್ನೋ ಟೈಟಲನ್ನು ಫಿಕ್ಸ್ ಮಾಡ್ತಾನೆ ನಂತರ ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ ವಾಸು ಹಗಲು ರಾತ್ರಿ ಎನ್ನದೆ ಆ ಸಿನಿಮಾಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತಾನೆ ಅದಕ್ಕೆ ತಕ್ಕ ಹಾಗೆ ಕೂಡ ರಿಲೀಸ್ ಆಗಿ ಬಿಗ್ ಹಿಟ್ ಆಗುತ್ತೆ ಇದರಿಂದಾಗಿ ಸ್ಟಾರ್ ಡೈರೆಕ್ಟರ್ ಆದಂತಹ ವಾಸುವನ್ನ ಬಾಲಿವುಡ್ ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತಾರೆ ಈ ಸಿನಿಮಾವನ್ನ ಹಿಂದಿಯಲ್ಲಿಯೂ ಕೂಡ ರಿಮೇಕ್ ಮಾಡ್ತೀವಿ ಅಂತ ವಾಸುವಿನ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ತಾರೆ ನಂತರ ಮುಂಬೈನಲ್ಲಿ ಒಂದು ಪ್ರೆಸ್ ಮೀಟ್ ಏರ್ಪಾಟ್ ಆಗುತ್ತೆ ಅದರಲ್ಲಿ ಪ್ರೊಡ್ಯೂಸರ್ ಉನಿಕಿ ಸಿನಿಮಾದ ಹಿಂದಿ ರಿಮೇಕ್ ಅನ್ನ ಅನೌನ್ಸ್ ಮಾಡ್ತಾರೆ ಡೈರೆಕ್ಟರ್ ಆದಂತಹ ವಾಸವನ್ನು ಕೂಡ ಬಾಲಿವುಡ್ ನಲ್ಲಿ ಲಾಂಚ್ ಮಾಡ್ತಾ ಇರೋದಾಗಿ ಅನೌನ್ಸ್ ಮಾಡ್ತಾರೆ ಅಷ್ಟರಲ್ಲಿ ಪೊಲೀಸರ ಬರ್ತಾರೆ ಎಸ್ ಎಸ್ಆರ್ ಪಬ್ಲಿಕೇಶನ್ಸ್ ಅವರು ಕಾಪಿ ರೈಟ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡ್ತಾರೆ ವಾಸು ಅರೆಸ್ಟ್ ಆಗಿರೋದನ್ನ ತಿಳಿದಂತಹ ಹೀರೋಯಿನ್ ಕೀರ್ತಿ ತನ್ನ ಕಜಿನ್ ಆದಂತಹ ಪದ್ಮಾವತಿ ಎನ್ನುವ ಲಾಯರ್ ಅನ್ನ ಮೀಟ್ ಮಾಡಿ ವಾಸು ಪರವಾಗಿ ವಾದಿಸುವಂತೆ ರಿಕ್ವೆಸ್ಟ್ ಮಾಡ್ತಾಳೆ ನಂತರ ಲಾಯರ್ ಪದ್ಮಾವತಿ ವಾಸುವನ್ನ ಜೈಲಿನಲ್ಲಿ ಮೀಟ್ ಮಾಡ್ತಾಳೆ ಈ ಕೇಸಲ್ಲಿ ಸಾಕ್ಷಿಗಳೆಲ್ಲವೂ ಕೂಡ ನಿನಗೆ ಅಗನಿಷ್ಟ ಆಗಿ ಇದ್ದಾವೆ ನೀನು ಕಾಪಿ ಮಾಡಿರೋದಾಗಿ ಒಪ್ಕೊಂಡ್ರೆ ಎಸ್ಆರ್ ಪಬ್ಲಿಕೇಶನ್ಸ್ ಜೊತೆ ರಾಜಿ ಮಾಡಿಸಿ ಜೈಲಿನಿಂದ ನಿನ್ನನ್ನು ಬಿಡಿಸಬಹುದು ಅಂತ ಹೇಳ್ತಾಳೆ ಆ ಮಾತುಗಳನ್ನು ಕೇಳಿದಂಥ ವಾಸುಗೆ ತುಂಬ ಕೋಪ ಬರುತ್ತೆ ಆಗ ವಾಸು ನಾನು ಮಾಡದೇ ಇರುವಂಥ ತಪ್ಪನ್ನ ನಾನೇ ಮಾಡಿದ್ದೀನಿ ಅಂತ ಹೇಗೆ ಒಪ್ಕೊಳ್ಳಿ ಅಂತ ಲಾಯರನ್ನು ಕೇಳ್ತಾನೆ ಆ ಮಾತುಗಳನ್ನ ಕೇಳಿದಂಥ ಪದ್ಮಾವತಿ ವಾಸು ಹೇಳಿದ ಪ್ರಕಾರವೇ ಕೋರ್ಟಲ್ಲಿ ವಾದ ಮಂಡಿಸ್ತಾಳೆ ಆದರೆ ಆ ಟೈಮಲ್ಲೇ ಎಸ್ಆರ್ ಪಬ್ಲಿಕೇಶನ್ ಪರ ಲಾಯರ್ ಮೂರ್ತಿ ತನ್ನ ವಾದವನ್ನು ಮುಂದಿಡ್ತಾ ವಾಸು ಸಿನಿಮಾ ಮಾಡಿದಂಥ ಸ್ಟೋರಿ ಐವತ್ತು ವರ್ಷಗಳ ಹಿಂದೇನೆ ಬೆಂಗಾಲಿಯಲ್ಲಿ ಪ್ರಿಂಟ್ ಆಗಿದೆ ಬೇಕಾದ್ರೆ ಸರಿ ನೀವೇ ಪರಿಶೀಲಿಸಬಹುದು ಅಂತ ಹೇಳಿ ಒಂದಷ್ಟು ಫೈಲ್ಗಳನ್ನ ಜಡ್ಜ್ನ ಮುಂದಿಡ್ತಾನೆ ಅದೆಲ್ಲವನ್ನೂ ಕೂಡ ನೋಡಿದಂಥ ಜಡ್ಜ್ ಲಾಯರ್ ಪದ್ಮಾವತಿಗೆ ನಿಮ್ಮ ಕ್ಲೈಂಟ್ ಕಾಪಿನೇ ಮಾಡಿಲ್ಲ ಅನ್ನೋದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳಿದಾವ ಅಂತ ಕೇಳ್ತಾರೆ ಆ ಸಂದರ್ಭದಲ್ಲಿ ವಾಸು ಸಾಕ್ಷ್ಯಗಳಂತ ಏನೂ ಇಲ್ಲ ಆದ್ರೆ ನೀವು ನನ್ನನ್ನು ಲೈ ಡಿಟೆಕ್ಟರ್ ಟೆಸ್ಟ್ ಮಾಡಬಹುದು ಅದ್ರ ಮೂಲಕ ನಾನು ಹೇಳ್ತಾ ಇಲ್ಲ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬೋದು ಅಂತ ಹೇಳ್ತಾನೆ ಅದನ್ನು ಕೇಳಿದಂಥ ನ್ಯಾಯಾಧೀಶರು ಬೇರೆ ದಾರಿ ಇಲ್ಲದೆ ವಾಸವನ್ನು ಲೈ ಡಿಟೆಕ್ಟಿವ್ ಟೆಸ್ಟ್ಗೆ ಕಳಿಸ್ತಾರೆ ನಂತರ ಟೆಸ್ಟ್ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಆಗುತ್ತೆ ಅದರಲ್ಲಿ ವಾಸು ಸತ್ಯನೇ ಹೇಳ್ತಿದ್ದಾನೆ ಅಂತ ಅರ್ಥವಾಗುತ್ತೆ ಆದರೆ ಅಪೋಸಿಷನ್ ಲಾಯರ್ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಹೀಗಾಗಿ ಜಡ್ಜ್ ಒಂದಷ್ಟು ಆಲೋಚನೆ ಮಾಡಿ ವಾಸುಪರವಾಗಿ ಒಂದಷ್ಟು ಸಮಯಾಕಾಶವನ್ನು ಕೊಡ್ತಾರೆ ನೆಕ್ಸ್ಟ್ ಹಿಯರಿಂಗ್ ಒಳಗೆ ನೀವು ಕಾಪಿ ಮಾಡಿಲ್ಲ ಅನ್ನೋದಕ್ಕೆ ಪ್ರೂಫ್ಸನ್ನು ತನ್ನಿ ಅಂತ ಆದೇಶ ನೀಡ್ತಾರೆ ಆಮೇಲೆ ಏನಾಗುತ್ತೆ ಅಂದರೆ ಲಾಯರ್ ಪದ್ಮಾವತಿ ಈ ಕೇಸಲ್ಲಿ ಏನಾದರೂ ಕ್ಲೂ ಸಿಗುತ್ತೋ ಏನೋ ಅಂತ ಹಲವಾರು ಕಡೆ ಸರ್ಚ್ ಮಾಡತೊಡಕ್ತಾಳೆ ಎಸ್ಆರ್ ಪಬ್ಲಿಕೇಶನ್ನ ಪೂರ್ತಿ ವಿವರವನ್ನು ತಿಳಿದುಕೊಂಡು ಅದನ್ನು ವಾಸುಗೆ ಹೇಳತೊಡಕ್ತಾಳೆ ಅಸಲು ಈ ಎಸ್ಆರ್ ಪಬ್ಲಿಕೇಶನ್ ಅನ್ನ ಶ್ಯಾಮ್ ಸಿಂಗರಾಯ್ ಅನ್ನೋ ವ್ಯಕ್ತಿ ಸ್ಥಾಪಿಸಿದ ಅಂತಲೂ ಆತ ಬರ್ದಂತ ಸ್ಟೋರಿಗಳನ್ನೇ ನೀನು ಮೂವಿಯಾಗಿ ಶೂಟ್ ಮಾಡಿದೀಯಾ ಅಂತಲೂ ಹೇಳ್ತಾಳೆ ಅದನ್ನ ಕೇಳಿದಂತ ವಾಸುಗೆ ಮೊದ ಮೊದಲು ಏನೂ ಕೂಡ ಅರ್ಥವಾಗೋದಿಲ್ಲ ಆನಂತರ ಅವನು ಲಾಯರ್ ಟೇಬಲ್ ಮೇಲೆ ಇಟ್ಟಿದ್ದಂತಹ ಶ್ಯಾಮ್ ಸಿಂಗರಾಯ್ ಬರೆದಂತ ಪುಸ್ತಕವನ್ನು ತೆಗೆದು ಓದಲು ಶುರು ಮಾಡ್ತಾನೆ ಆದ್ರೆ ವಾಸು ಆ ಬುಕ್ ಅನ್ನು ಓದ್ತಾ ಇರೋದನ್ನ ನೋಡಿ ನಿನಗೆ ಬೆಂಗಾಲಿ ಬರೋದಿಲ್ವಲ್ಲ ಆದ್ರೂ ಕೂಡ ಈ ಬುಕ್ ಅನ್ನು ಹೇಗೆ ಓದ್ತಾ ಇದೆಯಾ ಅಂತ ವಾಸುವನ್ನ ಕೇಳ್ತಾಳೆ ಅದಕ್ಕೆ ವಾಸು ಹೇಗೆ ಓದ್ತಿದ್ದೀನೋ ಏನೋ ಅದೆಲ್ಲ ನನ್ಗೆ ಗೊತ್ತಿಲ್ಲ ಆದ್ರೆ ಎಲ್ಲವೂ ಕೂಡ ತಾನ ತಾನೆ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ನನ್ನ ಕಿವಿಯಲ್ಲಿ ಸಣ್ಣದಾಗಿ ರಕ್ತನು ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ಅವಳಿಗೆ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತಹ ಕೀರ್ತಿ ತಾನು ಸೈಕಾಲಜಿ ಸ್ಟೂಡೆಂಟ್ ಆಗಿರೋದ್ರಿಂದ ಅವಳು ಆತನ ಬಗ್ಗೆ ತನ್ನ ಪ್ರೊಫೆಸರ್ ಹತ್ರ ಡಿಸ್ಕಸ್ ಮಾಡ್ತಾಳೆ ಮತ್ತು ಅವನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಕೀರ್ತಿ ಹೇಳಿದ್ದೆಲ್ಲವನ್ನೂ ಕೂಡ ಕೇಳಿದಂತಹ ಪ್ರೊಫೆಸರ್ ವಾಸುವಿನ ಮೈನಲ್ಲಿ ನಲ್ಲಿ ಏನೇನು ರಹಸ್ಯಗಳಿವೆ ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ಆತನನ್ನು ಗೆ ಒಳಪಡಿಸ್ತಾರೆ ಆ ಟೈಮಲ್ಲಿ ವಾಸು ಮತ್ತೊಂದು ಲೋಕಕ್ಕೆ ಜಾರಿ ಹೋಗ್ತಾನೆ ಶ್ಯಾಮಸಿಂಗರಾಯ್ ರಾಯ್ ಅನ್ನೋ ವ್ಯಕ್ತಿಯ ಬಗ್ಗೆ ಹೇಳತೊಡಗ್ತಾನೆ ಹೀಗೆ ಸಿನಿಮಾ ನಿಧಾನವಾಗಿ ಫ್ಲಾಶ್ ಬ್ಯಾಕ್ ಮೂಡ್ಗೆ ಹೋಗುತ್ತೆ ಸೀನ್ ಕಟ್ ಮಾಡಿದ್ರೆ ಸಿನಿಮಾದ ಸ್ಟೋರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿಗೆ ಹೋಗುತ್ತೆ ವೆಸ್ಟ್ ಬೆಂಗಾಲ್ನ ಕಾಳಿಕಾಪುರ್ ಅನ್ನೋ ಊರಿನಲ್ಲಿ ಶ್ಯಾಮಸಿಂಗ ರಾಯ್ ವಾಸ ಮಾಡ್ತಾ ಇರ್ತಾನೆ ಆತನೊಬ್ಬ ಕ್ರಾಂತಿಕಾರಿ ಸ್ವಭಾವದ ವ್ಯಕ್ತಿ ಆ ಟೈಮಲ್ಲಿ ನಡೀತಾ ಇದ್ದಂತಹ ಕುಲ ಮತಭೇದಗಳನ್ನು ಧಿಕ್ಕರಿಸುವಂತಹ ಮನೋಭಾವ ಹೊಂದಿದ್ದವನು ಜಾತಿಗಳು ಮತ್ತು ಅಸ್ಪೃಶ್ಯತೆ ವಿಪರೀತವಾಗಿದ್ದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಡತೊಡಕ್ತಾನೆ ಶ್ಯಾಮ್ ಸಿಂಗರಾಯ್ ರಾಯ್ ಅಸ್ಪೃಶ್ಯರ ಪರ ಕೆಳಜಾತಿಯವರ ಪರವಾಗಿ ಮಾತಾಡ್ತಾ ಇರ್ತಾನೆ ಅಂತ ತಿಳಿದು ಮೇಲ್ಜಾತಿಯವರು ಅವನನ್ನ ಮತ್ತು ಅವನ ಕುಟುಂಬವನ್ನು ದ್ವೇಷಿಸತೊಡಕ್ತಾರೆ ತಮ್ಮ ಜಾತಿಯ ಗುಂಪುಗಳಿಂದ ಅವರ ಫ್ಯಾಮಿಲಿಯನ್ನು ದೂರವಿಡತೊಡಕ್ತಾರೆ ಇದರಿಂದಾಗಿ ಶ್ಯಾಮ್ ಸಿಂಗ್ ರಾಯ್ನ ಮೂವರು ಅಣ್ಣಂದಿರು ನೀನು ಯಾವಾಗಲೂ ಜಾತಿಯವರ ಪರವಾಗಿ ಮಾತಾಡ್ತಾ ಮೇಲ್ ಜಾತಿಯವರ ದ್ವೇಷವನ್ನು ಕಟ್ಕೊಳ್ತಾ ನಮ್ಮ ಫ್ಯಾಮಿಲಿಯನ್ನು ಬಹಿಷ್ಕರಿಸುವಂತೆ ಮಾಡೋದಾದರೆ ನೀನು ಮನೆಯಲ್ಲಿರೋದಕ್ಕಿಂತ ಆಚೆ ಹೋಗೋದೇ ಒಳ್ಳೆಯದು ಅಂತ ಹೇಳ್ತಾರೆ ಇದರಿಂದ ಸಿಟ್ಟಾದಂಥ ಶ್ಯಾಮ್ ಸಿಂಗ ರಾಯ್ ತನ್ನ ಬರವಣಿಗೆಯಿಂದ ಈ ಸಮಾಜದಲ್ಲಿ ಬದಲಾವಣೆಗಳನ್ನು ತರಬೇಕು ಅದಕ್ಕಾಗಿ ಇವತ್ತೇ ನಾನು ಕಲ್ಕತ್ತಾಗೆ ಹೊರಡ್ತೀನಿ ಅಂತ ಡಿಸೈಡ್ ಆಗ್ತಾನೆ ನಾನು ಈ ಥರನೇ ಇರ್ತೀನಿ ಯಾರಿಗೋಸ್ಕರೋ ನಾನು ಬದಲಾಗೋದಿಲ್ಲ ಈ ಸಮಾಜದಲ್ಲಿ ಯಾವತ್ತಾದರೂ ಒಂದು ದಿನ ಜಾತಿ ಮತ ಅಸ್ಪೃಶ್ಯತೆಗಳಿರದ ದಿನಗಳು ಬರೋದರ ಪರವಾಗಿ ಹೋರಾಡ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಹೊರಗೆ ಬರ್ತಾನೆ ಆದರೆ ಆತ ಆ ದಿನ ಸಂಜೆ ಅಚಾನಕ್ಕಾಗಿ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ ದೇವಸ್ಥಾನದಲ್ಲಿ ಸಾಯಿ ಪಲ್ಲವಿ ಆಸ್ ಮೈತ್ರಿಯಿ ನೃತ್ಯ ಮಾಡ್ತಾ ಇರೋದನ್ನ ನೋಡ್ತಾನೆ ಮೈತ್ರೇಯಿಯನ್ನು ನೋಡಿದಂತಹ ಶ್ಯಾಮ್ ಸಿಂಗರಾಯ್ ಮೊದಲ ನೋಟದಲ್ಲಿ ಅವಳನ್ನು ಇಷ್ಟಪಡತೊಡಕ್ತಾನೆ ನಂತರ ಅವನಿಗೆ ಗೊತ್ತಾಗುತ್ತೆ ಆ ದೇವಸ್ಥಾನದಲ್ಲಿ ಇರುವಂತಹ ಲೇಡೀಸ್ ಎಲ್ಲರೂ ಕೂಡ ದೇವದಾಸಿಯರು ಅಂತ ಅವರು ದೇವರ ಸೇವೆಗಾಗಿಯೇ ಮುಡಿಪಾಗಿರ್ತಾರೆ ಅಂತ ನೆಕ್ಸ್ಟ್ ಡೇ ಶ್ಯಾಮಸಿಂಗರಾಯ್ ಮತ್ತೆ ದೇವಸ್ಥಾನಕ್ಕೆ ಬರ್ತಾನೆ ಮೈತ್ರೇಯ ನೃತ್ಯವನ್ನು ನೋಡ್ತಾ ಅವಳನ್ನು ಇಷ್ಟಪಡತೊಡಕ್ತಾನೆ ಅವರ ನಾಟ್ಯ ಪ್ರದರ್ಶನ ಪೂರ್ತಿಯಾದ ಮೇಲೆ ಶ್ಯಾಮಸಿಂಗರಾಯ್ ಮೈತ್ರೇಯಿಯನ್ನು ಮೀಟ್ ಮಾಡ್ತಾನೆ ನಿಮ್ಮ ನಾಟ್ಯ ಪ್ರದರ್ಶನ ತುಂಬ ಅದ್ಭುತವಾಗಿತ್ತು ನೀವು ನನ್ನ ಜೊತೆ ಬರ್ತೀರಾ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಅವಳಿಗೆ ಹೇಳ್ತಾನೆ ಆದರೆ ಮೈತ್ರೇಯಿ ಏನೂ ಕೂಡ ಉತ್ತರ ಇಳದೆ ಅವನನ್ನು ನೋಡ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ ಆದರೆ ಶ್ಯಾಮ್ ಸಿಂಗರಾಯ್ ಕಲ್ಕತ್ತಾಗೆ ಹೋಗದೆ ಪ್ರತಿ ದಿನವೂ ಕೂಡ ಮೈತ್ರೇಯಿಯನ್ನು ನೋಡೋದಕ್ಕೋಸ್ಕರನೇ ಆ ದೇವಸ್ಥಾನಕ್ಕೆ ಬರ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಮೈತ್ರೇಯಿ ಕೂಡ ಶ್ಯಾಮ್ ರಾಯ್ನನ್ನ ಗಮನಿಸ್ತಾ ಇರ್ತಾಳೆ ಅವಳು ಕೂಡ ಅವನನ್ನ ಇಷ್ಟಪಡತೊಡಕ್ತಾಳೆ ಮೈತ್ರೇಯಿಗೆ ಶ್ಯಾಮ್ ಸಿಂಗರಾಯ್ ಜೊತೆ ಹೊರಕ್ಕೆ ಹೋಗ್ಬೇಕು ಅನ್ಸಿದ್ರು ಕೂಡ ಆಕೆ ದೇವದಾಸಿಯಾಗಿರೋದ್ರಿಂದ ಆ ದೇವಸ್ಥಾನವನ್ನು ಬಿಟ್ಟು ಹೊರಕ್ಕೆ ಹೋಗೋದಕ್ಕಾಗೋದಿಲ್ಲ ಇದೆಲ್ಲ ಫೀಲಿಂಗ್ಸ್ ಅನ್ನು ಕೂಡ ಆಕೆ ದೇವಸ್ಥಾನದಲ್ಲಿರುವಂತಹ ತನ್ನ ಗೆಳತಿಯೊಂದಿಗೆ ಹೇಳಿಕೊಳ್ತಾ ಇರ್ತಾಳೆ ಮತ್ತೊಂದು ಕಡೆ ಆ ದೇವಸ್ಥಾನದ ಮುಖ್ಯಸ್ಥ ಆಗಿರುವಂತಹ ಮಹಾಂತ ದೇವರ ಹೆಸರೇಳಿಕೊಂಡು ಪ್ರತಿದಿನವೂ ಕೂಡ ಒಬ್ಬೊಬ್ಬ ದೇವದಾಸಿಯನ್ನ ಅನುಭವಿಸ್ತಾ ಬರ್ತಿರ್ತಾನೆ ಅವನ ಮಾತುಗಳಿಗೆ ಒಪ್ಪದವರನ್ನ ಕ್ರೂರವಾಗಿ ಹಿಂಸೆ ಮಾಡ್ತಲೂ ಇರ್ತಾನೆ ನಂತರ ಒಂದಿನ ಮೈತ್ರಿಯಿ ಯಾರಿಗೂ ಕೂಡ ಗೊತ್ತಾಗದಂತೆ ದೇವಸ್ಥಾನದಿಂದ ಹೊರಕ್ಕೆ ಬರ್ತಾಳೆ ಶ್ಯಾಮಸಿಂಗರಾಯನ ಜೊತೆ ರಾತ್ರಿಗಳಲ್ಲಿ ಲಾಂಗ್ ಡ್ರೈವ್ ಹೋಗ್ತಾಳೆ ಹೀಗೆ ಪ್ರತಿದಿನವೂ ಕೂಡ ಮೈತ್ರಿ ಶ್ಯಾಮಂಗರಾಯನ ಮೀಟ್ ಮಾಡ್ತಾಳೆ ರಾತ್ರಿ ಆದ್ರೆ ಸಾಕು ಶ್ಯಾಮಸಿಂಗರಾಯ್ ಮತ್ತು ಮೈತ್ರೇಯಿ ಸಮುದ್ರ ತೀರಗಳಲ್ಲಿ ಹೂವಿನ ತೋಟಗಳಲ್ಲಿ ತುಂಬಾ ಬ್ಯೂಟಿಫುಲ್ ಆದಂತಹ ಸಮಯವನ್ನ ಕಳೆಯತೊಡಗ್ತಾರೆ ಆ ಟೈಮ್ ಅಲ್ಲಿ ಮೈತ್ರಿಯಿ ನಾನು ದೇವದಾಸಿ ಈ ಸಮಾಜ ನಿನ್ ಜೊತೆ ನನ್ನನ್ನು ಒಪ್ಕೊಳ್ಳುತ್ತಾ ಅಂತ ಕೇಳ್ತಾಳೆ ಆಗ ಶ್ಯಾಮಸಿಂಗರಾಯ್ ತನ್ನ ಕ್ರಾಂತಿಕಾರಿ ಆಲೋಚನೆಗಳನ್ನ ಈ ಸಮಾಜ ಮತ್ತು ವ್ಯವಸ್ಥೆ ಇರಬೇಕಾದಂತಹ ರೀತಿ ನೀತಿಗಳನ್ನ ಅವಳಿಗೆ ಹೇಳ್ತಾ ಹೋಗ್ತಾನೆ ಇದರಿಂದಾಗಿ ಅವಳು ತನ್ನ ದೇವಸ್ಥಾನದಲ್ಲಿ ಯಾವ ರೀತಿಯ ಬದುಕನ್ನು ಬದುಕ್ತಾ ಇದ್ದೀನಿ ಅನ್ನೋದನ್ನ ತಿಳಿದುಕೊಳ್ತಾಳೆ ಅಂಡ್ ಶ್ಯಾಮಸಿಂಗರಾಯ್ನನ್ನ ಮನಸಾರೆ ಒಪ್ಪಿಕೊಳ್ತಾಳೆ ಆಮೇಲೆ ಏನಾಗುತ್ತೆ ಅಂದ್ರೆ ಆ ದೇವಸ್ಥಾನದ ಮಹಾಂತ ದೇವದಾಸಿಯರು ಮಲಗುವಂತ ಆಚಾರಕ್ಕೆ ಬಂದು ಒಂದು ಚಿಕ್ಕ ಹುಡುಗಿಯನ್ನ ಕರೆದುಕೊಂಡು ಹೋಗತೊಡಕ್ತಾನೆ ಅದನ್ನು ನೋಡಿದಂತ ಮೈತ್ರಿಯಿ ಅವಳ ಕೈ ಹಿಡಿದು ಮಹಾಂತನ ಕಡೆ ನೋಡುತ್ತಾ ನಾವು ದೇವದಾಸಿಯರು ನಾವು ದೇವರಿಗೆ ಮಾತ್ರ ಮೀಸಲಾದವರು ಉಳಿದ ಯಾರಿಗೂ ಕೂಡ ನಮ್ಮ ದೇಹವನ್ನು ಮುಟ್ಟುವಂತ ಹಕ್ಕಿಲ್ಲ ಅಂತ ಹೇಳಿ ಮಹಾಂತನ ಇಚ್ಛೆಗೆ ವಿರುದ್ಧವಾಗಿ ಮಾತಾಡತೊಡಗ್ತಾಳೆ ಇದರಿಂದ ಕೆರಳಿ ಹೋದಂತಹ ಮಹಾಂತ ಮೈತ್ರಿಯನ್ನ ಎಲ್ಲರಿದ್ರೂ ಚೆನ್ನಾಗಿ ಒಡೆದು ಬಿಸಾಕ್ತಾನೆ ಇತ್ತ ಮೈತ್ರಿಯಿ ಬರೋದನ್ನ ಕಾಯ್ತಾ ಹೊರಗೆ ಇದ್ದಂತಹ ಶ್ಯಾಮಸಿಂಗರಾಯ್ ಆಕಸ್ಮಿಕವಾಗಿ ದೇವಸ್ಥಾನದೊಳಕ್ಕೆ ಬರ್ತಾನೆ ಅಲ್ಲಿ ಸುಸ್ತಾಗಿ ಬಿದ್ದಿದ್ದಂತಹ ಮೈತ್ರಿಯನ್ನ ನೋಡಿ ನಡೆದ ವಿಷಯವೆಲ್ಲವನ್ನೂ ಕೂಡ ತಿಳಿದುಕೊಂಡು ಕೋಪದಿಂದ ಉರಿದು ಹೋಗತೊಡಗ್ತಾನೆ ನಂತರ ಶ್ಯಾಮಸಿಂಗರಾಯ್ ಹೋಮ ನಡೀತಾ ಇದ್ದಂತಹ ಪ್ಲೇಸ್ಗೆ ಬರ್ತಾನೆ ಅಲ್ಲಿದ್ದಂತಹ ಮಹಾಂತನನ್ನ ಮತ್ತು ಅವನ ಸಹಚರ ಎಲ್ಲರನ್ನೂ ಕೂಡ ಒಡೆದು ಬಿಸಾಕ್ತಾನೆ ಫೈನಲಿ ಮಹಾಂತನನ್ನ ಪಬ್ಲಿಕ್ ಅಲ್ಲಿ ಕೊಂದು ಹಾಕ್ತಾನೆ ನಂತರ ಮೈತ್ರೇಯಿಯನ್ನು ಕರೆದುಕೊಂಡು ಅಲ್ಲಿಂದ ಕಲ್ಕತ್ತಾಕ್ಕೆ ಹೊರಟು ಹೋಗ್ತಾನೆ ನಂತರ ಅವರಿಬ್ಬರು ಅಲ್ಲಿ ಮದುವೆ ಆಗ್ತಾರೆ ಆ ಟೈಮ್ ಅಲ್ಲಿ ಶ್ಯಾಮಸಿಂಗ ರಾಯ್ ಮೈತ್ರೇಯಿಗೆ ರೋಜಿ ಅಂತ ಹೆಸರಿಡ್ತಾನೆ ನಂತರ ಶ್ಯಾಮಸಿಂಗರಾಯ್ ಒಂದು ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕೆಲಸಕ್ಕೆ ಜಾಯಿನ್ ಆಗ್ತಾನೆ ಈ ಸಂದರ್ಭದಲ್ಲಿ ಆತ ಸ್ವಯಂ ಒಂದು ಕಥೆಯನ್ನು ಬರೆದು ಆ ಪ್ರಿಂಟಿಂಗ್ ಪ್ರೆಸ್ನ ಓನರ್ಗೆ ತೋರಿಸ್ತಾನೆ ಆ ಕಥೆಯನ್ನು ಓದಿ ಇಂಪ್ರೆಸ್ ಆದಂತಹ ಆ ಪ್ರಿಂಟಿಂಗ್ ಪ್ರೆಸ್ನ ಓನರ್ ಆ ಕಥೆಯನ್ನು ಅದೇ ದಿನದ ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸ್ತಾನೆ ಆ ಕತೆ ಸೂಪರ್ ಡೀಪರಿಟ್ ಆಗುತ್ತೆ ಆ ನಂತರ ಶ್ಯಾಮಸಿಂಗರಾಯ್ ನ ಕಥೆಗಳು ಆ ನಲ್ಲಿ ಪ್ರಿಂಟ್ ಆಗ್ತಾ ಹೋಗ್ತವೆ ಒಂದಿನ ಪ್ರಿಂಟಿಂಗ್ ಪ್ರೆಸ್ ನ ಮಾಲಿಕ ಶ್ಯಾಮಸಿಂಗರಾಯ್ನ ಅಷ್ಟು ಕಥೆಗಳನ್ನು ಒಟ್ಟುಗೂಡಿಸಿ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಿಸ್ತಾನೆ ಆ ಪುಸ್ತಕವು ಕೂಡ ಬ್ಲಾಕ್ ಬಸ್ಟರ್ ಆಗುತ್ತೆ ಕ್ರಾಂತಿಕಾರಿ ವಿಚಾರಧಾರೆಯನ್ನು ಹೊಂದಿದಂತಹ ಶ್ಯಾಮ್ ಸಿಂಗರಾಯನ ಪುಸ್ತಕಗಳು ದಿನ ಕಳೆದಂತೆ ಎಲ್ಲರ ಮನಸ್ಸುಗಳಲ್ಲೂ ಓದುವಸಿವನ್ನ ಹೆಚ್ಚಿಸ್ತವೆ ಶ್ಯಾಮಸಿಂಗರಾಯ್ ಕ್ರಾಂತಿಕಾರಿ ರೈಟರ್ ಆಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳತೊಡಕ್ತಾನೆ ಆತ ಬರೆದಂತಹ ಎಲ್ಲ ಬರವಣಿಗೆಗಳು ಕೂಡ ಜನರ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತವೆ ಕಡೆ ಶ್ಯಾಮಸಿಂಗರಾಯ್ನ ವಿಚಾರಧಾರೆಗಳನ್ನ ಕೆಳಜಾತಿಯವರು ಅಸ್ಪೃಶ್ಯರು ಮಧ್ಯಮ ವರ್ಗದವರು ಮೆಚ್ಚಿಕೊಂಡರೆ ಮೇಲ್ಜಾತಿಯವರು ಪ್ರಬಲರಿನಿಸಿಕೊಂಡವರು ಅವನ ಕ್ರಾಂತಿಕಾರಿ ವಿಚಾರಧಾರೆಗಳನ್ನ ವಿರೋಧಿಸತೊಡಕ್ತಾರೆ ಇದರ ಜೊತೆಗೆ ಶ್ಯಾಮಸಿಂಗರಾಯ್ ಕೂಡ ತುಂಬಾ ಫೇಮಸ್ ಆಗ್ತಾನೆ ಸಾಕಷ್ಟು ದುಡ್ಡನ್ನು ಕೂಡ ಗಳಿಸ್ತಾನೆ ಈತನ ಬರವಣಿಗೆಗಳಿಂದ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಂಡು ದೇವದಾಸಿ ಪದ್ಧತಿಯನ್ನ ನಿಷೇಧ ಮಾಡ್ತವೆ ಕಡೆ ಸಮಾಜ ಸುಧಾರಕನಾಗಿ ಮತ್ತೊಂದ್ ಕಡೆ ಅಪ್ಪಟ್ಟ ಪ್ರೇಮಿಯಾಗಿ ಮೈತ್ರಿ ಯೊಂದಿಗೆ ತುಂಬಾ ಸಂತೋಷವಾಗಿ ದಿನಗಳನ್ನ ಕಳೀತಾ ಇರ್ತಾನೆ ಒಂದಿನ ಅವರು ಟೆರೆಸ್ ನ ಮೇಲೆ ಮಲಗಿ ನಕ್ಷತ್ರಗಳನ್ನ ನೋಡ್ತಾ ಇರ್ತಾರೆ ಆಗ ರೋಜಿ ಶ್ಯಾಮ್ ಸಿಂಗ್ ರಾಯ್ ಹೇಳ್ತಾಳೆ ನನಗೆ ಸಾವು ಅನ್ನೋದೇನಾದ್ರೂ ಬರೋದಾದ್ರೆ ನಿನ್ನೆ ಎದೆಯಲ್ಲಿ ಉದಿಗಿ ಮಲಗಿರ್ಬೇಕಾದ್ರೆ ಬಂದ್ಬಿಡ್ಲಿ ಅದೇ ನಾನು ಕೊನೆಯ ಆಸೆ ಅಂತ ಹೇಳ್ತಾಳೆ ಇದನ್ನ ಕೇಳಿದಂತ ಶ್ಯಾಮ್ ಸಿಂಗ್ ರಾಯ್ ತುಂಬಾ ಪ್ರೀತಿಯಿಂದ ಅವಳನ್ನು ತಬ್ಬಿಕೊಳ್ತಾನೆ ಆಮೇಲೆ ಏನಾಗುತ್ತೆ ಅಂದ್ರೆ ಶ್ಯಾಮ್ ಸಿಂಗ್ರಾಯ್ನ ಬ್ರದರ್ ಮನೋಜ್ ಸಿಂಗರಾಯ್ ಒಂದಿನ ಕಲ್ಕತ್ತಾಗೆ ಬರ್ತಾನೆ ಮನೆಯಲ್ಲಿ ದೊಡ್ಡಣ್ಣನ ಆರೋಗ್ಯ ಸರಿಯಿಲ್ಲ ಅಂತಲೂ ಆತ ನಿನ್ನನ್ನು ನೋಡೋದಕ್ಕೆ ಬಯಸ್ತಾ ಇದ್ದಾನೆ ಅಂತಲೂ ಶ್ಯಾಮ್ ಸಿಂಗರಾಯ್ಗೆ ಹೇಳ್ತಾನೆ ಅದನ್ನು ಕೇಳಿದಂತ ಶ್ಯಾಮ್ ಸಿಂಗರಾಯ್ ತನ್ನ ಪತ್ನಿ ರೋಜಿಗೆ ಒಂದು ವಾರದಷ್ಟಲ್ಲಿ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ತನ್ನ ಹಳ್ಳಿಯ ಕಡೆ ಹೊರಡ್ತಾನೆ ತನ್ನ ಹುಟ್ಟೂರಿಗೆ ಹೋಗಿ ತನ್ನ ದೊಡ್ಡಣ್ಣನನ್ನ ಮೀಟ್ ಮಾಡ್ತಾನೆ ಆಗ ಅವನ ಅಣ್ಣ ಹೇಳ್ತಾರೆ ನೀನಿನ್ ಮೇಲೆ ಈ ಊರನ್ನ ಬಿಟ್ಟು ಕಲ್ಕತ್ತಾಗೆ ಹೋಗೋದು ಬೇಡ ಅಂತಲೂ ಇಲ್ಲೇ ಯಾವುದಾದ್ರೂ ನಮ್ಮದೇ ಜಾತಿಯ ಹುಡುಗಿಯನ್ನು ಮದುವೆಯಾಗಿ ಆರಾಮಾಗಿರು ಅಂತ ಹೇಳ್ತಾರೆ ಈ ಮಾತುಗಳನ್ನ ಕೇಳಿದಂತಹ ಶ್ಯಾಮಸಿಂಗರಾಯ್ ಕೋಪದಿಂದ ನನಗೀಗಾಗಲೇ ಮದುವೆಯಾಗಿದೆ ಆದ್ರೆ ನೀವಿನ್ನೂ ಕೂಡ ಆಗೇ ಇದ್ದೀರಾ ನಿಮ್ಮ ಇರುವಂತಹ ಈ ಜಾತಿ ಮತದ ಹುಚ್ಚು ಇನ್ನೂ ಕೂಡ ಹೋಗಿಲ್ಲ ಅಂತ ಹೇಳ್ತಾನೆ ಇದನ್ನ ಕೇಳಿದಂತಹ ಶ್ಯಾಮಸಿಂಗರಾಯ್ನ ದೊಡ್ಡಣ್ಣ ಅವನ ದೇಹದೊಳಕ್ಕೆ ಶಾಖವನ್ನು ನುಗ್ಗಿಸ್ತಾನೆ ತಾನು ಅಷ್ಟೊಂದು ಇಷ್ಟಪಡುವಂತ ಅಣ್ಣ ತನಗೆ ಚಾಕು ಹಾಕಿದ್ದನ್ನು ನೋಡಿ ಶ್ಯಾಮಸಿಂಗರಾಯ್ ಶಾಕ್ ಹಾಕ್ತಾನೆ ಹೀಗಾಗಿ ಆತ ತನ್ನ ದೊಡ್ಡಣ್ಣನ ಕಡೆ ನೋಡ್ತಾನೆ ಆದರೆ ಆತನ ಕಣ್ಣುಗಳಲ್ಲಿ ಕ್ರೂರತನ ಬಿಟ್ಟರೆ ಬೇರೇನು ಕೂಡ ಕಾಣಿಸೋದಿಲ್ಲ ನಂತರ ಅವನು ತನ್ನ ಅತ್ತಿಗೆಯರ ಕಡೆ ನೋಡ್ತಾನೆ ಅವರು ಕೂಡ ಆ ರೂಮ್ನ ಬಾಗಿಲನ್ನು ಕ್ಲೋಸ್ ಮಾಡ್ತಾರೆ ಇಂದಿನಿಂದ ಬಂದಂತಹ ಎರಡನೆಯ ಅಣ್ಣ ಕೂಡ ಅವನಿಗೆ ಚಾಕು ಹಾಕ್ತಾನೆ ಪ್ರೀತಿಯಿಂದ ಸಾಕಿ ಬೆಳೆಸಿದಂತಹ ಅಣ್ಣಂದಿರೇ ಬೆನ್ನಿಗೆ ಚಾಕು ಹಾಕಿದ್ದರಿಂದ ಆ ಅಗಾತದಲ್ಲೇ ಶ್ಯಾಮಸಿಂಗರಾಯ್ ಸತ್ತು ಹೋಗ್ತಾನೆ ಇನ್ನು ಮನೆಯ ಹೊರಗಿನಿಂದ ಒಳಕ್ಕೆ ಬಂದಂತಹ ಶ್ಯಾಮಸಿಂಗರಾಯ್ನ ಸಹೋದರ ಮನೋಜ್ ಸಿಂಗರಾಯ್ ಈ ದಾರುಣವನ್ನು ನೋಡಿ ತುಂಬಾ ಗಾಬರಿಯಾಗ್ತಾನೆ ಶ್ಯಾಮ್ ಸಿಂಗರಾಯ್ನನ್ನು ಕಾಪಾಡಬೇಕು ಅಂದ್ಕೊಳ್ತಾನೆ ಆದರೆ ಅವನ ಮತ್ತೊಬ್ಬ ಅಣ್ಣ ಅವನನ್ನು ಮುಂದಕ್ಕೆ ಬಿಡದೆ ಎಳೆದುಕೊಂಡು ಹೋಗ್ತಾನೆ ಸೊ ಇಲ್ಲಿಗೆ ಶ್ಯಾಮ್ ಸಿಂಗರಾಯ್ನ ಫ್ಲಾಶ್ ಬ್ಯಾಕ್ ಕಂಪ್ಲೀಟ್ ಆಗುತ್ತೆ ಹಿಪ್ನಾಟಿಸಂ ಪ್ರಯೋಗದಲ್ಲಿ ವಾಸು ತನಗೇ ತಿಳಿಯದ ಹಾಗೆ ಶ್ಯಾಮಸಿಂಗರಾಯ್ನ ಪುನರ್ಜನ್ಮದ ಕಥೆಯನ್ನು ಹೇಳಿಕೊಳ್ತಾನೆ ಹಾಗೆಯೇ ಅವನಿಗೂ ಕೂಡ ತಾನು ಶ್ಯಾಮಸಿಂಗರಾಯ್ನ ಪುನರ್ಜನ್ಮ ಅನ್ನೋದು ಕೂಡ ಗೊತ್ತಾಗಿ ಹೋಗುತ್ತೆ ನಂತರ ಅವನು ತನ್ನ ಹೆಂಡತಿಯಾದಂತಹ ರೋಸಿಯನ್ನು ಹುಡುಕಿಕೊಂಡು ಕಲ್ಕತ್ತಾಗೆ ಹೋಗ್ತಾನೆ ಅವಳಿಗಾಗಿ ಅಲ್ಲೆಲ್ಲ ಹುಡುಕಾಡ್ತಾನೆ ಆದರೆ ರೋಸಿ ಅದಾಗಲೇ ಗತಿಸಿ ಹೋಗಿರ್ತಾಳೆ ನೆಕ್ಸ್ಟ್ ಡೇ ಕೋರ್ಟ್ ಇಯರಿಂಗ್ ಇರೋದ್ರಿಂದ ವಾಸು ಕೋರ್ಟ್ ಕೇಸ್ಗೆ ಹಾಜರಾಗ್ತಾನೆ ಲಾಯರ್ ಪದ್ಮಾವತಿ ಕೋರ್ಟ್ಗೆ ಒಂದು ವಿಡಿಯೋನ ಸಬ್ಮಿಟ್ ಮಾಡ್ತಾ ವಾಸುವನ್ನ ಇಪ್ನಾಟಿಸಮ್ಗೆ ಒಳಪಡಿಸಿ ತಿಳಿದುಕೊಂಡಂತಹ ಪುನರ್ಜನ್ಮದ ಕಥೆಯನ್ನ ಕೋರ್ಟ್ನಲ್ಲಿ ಹೇಳತೊಡಕ್ತಾಳೆ ರಾಯ್ ಮತ್ತೆ ವಾಸವಾಗಿ ಹುಟ್ಟಿದ್ದಾನೆ ಅಂತಲೂ ಅವನು ಐವತ್ತು ವರ್ಷಗಳ ಹಿಂದೆ ಬರದಂತಹ ಕಥೆಯನ್ನೇ ಸಿನಿಮಾವನ್ನಾಗಿ ತೆರೆಗೆ ತಂದಿದ್ದಾನೆ ಅಂತಲೂ ಹೇಳ್ತಾಳೆ ಇದನ್ನ ಕೇಳಿದಂತಹ ಆಪೋಸಿಷನ್ ಲಾಯರ್ ಇದೆಲ್ಲವೂ ಕಟ್ಟುಕೊತೆ ಅಂತ ಹೇಳ್ತಾನೆ ಇವ್ಯಾವೂ ಕೂಡ ಕೋರ್ಟ್ಗೆ ಸಾಕ್ಷಿಯಾಗಿ ಅಪ್ರೂವ್ ಆಗಲ್ಲ ಅಂತ ಹೇಳ್ತಾನೆ ಆಗ ಲಾಯರ್ ಪದ್ಮಾವತಿ ಈ ಹಿಂದೆ ನಡೆದಂತಹ ಪುನರ್ಜನ್ಮದ ಕೇಸೊಂದನ್ನು ಉದಾಹರಣೆಯಾಗಿ ನೀಡುತ್ತಾ ಅದರಲ್ಲಿ ಬಂದಿದ್ದಂತಹ ಜಡ್ಜ್ಮೆಂಟ್ ಅನ್ನು ಕೂಡ ಕೋರ್ಟ್ನ ಮುಂದೆ ಪ್ರಸ್ತಾಪಿಸ್ತಾಳೆ ಪುನರ್ಜನ್ಮ ಅನ್ನೋದು ಪ್ರೂವ್ಡ್ ಸತ್ಯ ಅಂತ ವಾದಿಸ್ತಾಳೆ ಅದೆಲ್ಲ ಸಾಕ್ಷ್ಯಗಳನ್ನು ನೋಡಿದಂತಹ ಜಡ್ಜ್ ಇನ್ನೇನು ತೀರ್ಪು ಕೊಡಬೇಕು ಅಷ್ಟರಲ್ಲಿ ಎಸ್ಆರ್ ಪಬ್ಲಿಕೇಶನ್ಸ್ ಓನರ್ ಆದಂತಹ ಮನೋಜ್ ಸಿಂಗ್ ರಾಯ್ ಕೋರ್ಟ್ ಆಲ್ಗೆ ಬರ್ತಾರೆ ವಾಸವನ್ನ ನೋಡಿದಂತಹ ಮನೋಜ್ ಈತನೇ ಶ್ಯಾಮ್ ಸಿಂಗ ರಾಯ್ ಅಂತ ಐಡೆಂಟಿಫೈ ಮಾಡ್ತಾರೆ ಆದ್ರೆ ಅಪೋಸಿಷನ್ ಲಾಯರ್ ಮತ್ತೆ ಖ್ಯಾತೆ ತೆಗಿತಾರೆ ಇದನ್ನೆಲ್ಲ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗ ಮನೋಜ್ ಸಿಂಗ ರಾಯ್ ಸೀಕ್ರೆಟ್ ಆದಂತಹ ಫೈಲ್ ಒಂದನ್ನು ಕೋರ್ಟ್ ನ ಮುಂದೆ ಸಬ್ಮಿಟ್ ಮಾಡ್ತಾರೆ ಅದೇನು ಅಂದ್ರೆ ಒಂದಿನ ಮನೋಜ್ ಸಿಂಗರಾಯ್ ಮತ್ತು ಶ್ಯಾಮ್ ಸಿಂಗ ರಾಯ್ ತನ್ನ ಹಳ್ಳಿಗೆ ಹಿಂತಿರುಗ್ತಾ ಇರಬೇಕಾದ್ರೆ ಒಂದು ಕಥೆಯನ್ನ ಬರೆದು ಮನೋಜ್ ರಾಯ್ ಹತ್ರ ಕೊಟ್ಟಿರ್ತಾನೆ ಆ ಕಥೆಯನ್ನ ನಾನು ಇಲ್ಲಿವರೆಗೂ ಎಲ್ಲೂ ಕೂಡ ಪಬ್ಲಿಷ್ ಮಾಡಿಲ್ಲ ಮತ್ತು ಆ ಕತೆ ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಆದರೆ ಯುವಾಸು ಅದೇ ಕಥೆಯನ್ನ ಶಾರ್ಟ್ ಫಿಲ್ಮ್ ಆಗಿ ಶೂಟ್ ಮಾಡಿದ್ದಾನೆ ಹಾಗಾಗಿ ಪುನರ್ಜನ್ಮಗಳು ಸತ್ಯ ಅವು ಇದ್ದಾವೆ ಅಂತ ಹೇಳ್ತಾನೆ ಜೊತೆಗೆ ಆಸ್ ಎ ಓನರ್ ಆಫ್ ದ ಎಸ್ ಆರ್ ಪಬ್ಲಿಕೇಶನ್ಸ್ ನಾನು ಈ ಕೇಸನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೋರ್ಟ್ ನಲ್ಲಿ ಹೇಳ್ತಾನೆ ಅದನ್ನ ಕೇಳಿದಂತ ನ್ಯಾಯಾಧೀಶರು ಆ ಕೇಸನ್ನ ಕ್ಲೋಸ್ ಮಾಡ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಮನೋಜ್ ಸಿಂಗ್ ರಾಯ್ ವಾಸು ಜೊತೆ ನೀನು ಮತ್ತೆ ಹುಟ್ಟಿ ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ ಅಂತ ಹೇಳ್ತಾನೆ ಆದ್ರೆ ವಾಸು ಮಾತ್ರ ನಾನು ಮತ್ತೆ ಯಾಕೆ ಇಲ್ಲಿ ಹುಟ್ಟು ಬಂದ್ನು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ನಾನು ಅಷ್ಟು ಪ್ರೀತಿ ಮಾಡ್ತಾ ಇದ್ದಂತ ರೋಜಿ ಸತ್ತು ಹೋದ ನಂತರ ನಾನು ಹುಟ್ಟಿ ನಾನು ಬೆಳೆದು ಪ್ರಯೋಜನ ಏನು ಅಂತ ಹೇಳ್ತೇನೆ ಅದನ್ನ ಕೇಳಿದಂತ ಮನೋಜ್ ಸಿಂಗ್ ರಾಯ್ ರೋಜಿ ಸತ್ತಿಲ್ಲ ಬದುಕಿಯೇ ಇದ್ದಾಳೆ ಅಂತಲೂ ನೀನು ಸತ್ ನಂತರ ನಾನು ಆಕೆ ಎಲ್ಲಿದ್ದಾಳೆ ಅಂತ ಹುಡುಕಿ ಯಾರಿಗೂ ಕೂಡ ಗೊತ್ತಾಗದಂತೆ ಸೀಕ್ರೆಟ್ ಪ್ಲೇಸ್ ನಲ್ಲಿ ಇರುವಂತೆ ನೋಡ್ಕೊಂಡಿದ್ದೀನಿ ಅಂತಲೂ ಹೇಳ್ತಾನೆ ಈ ಮಾತುಗಳನ್ನ ಕೇಳಿದಂತಹ ಸಿಂಗರಾಯ್ ತುಂಬಾ ಖುಷಿ ಆಗ್ತಾನೆ ನಲವತ್ತೈದು ವರ್ಷಗಳ ನಂತರ ರೋಜಿಯನ್ನು ನೋಡೋದಕ್ಕೆ ಅವಳ ಗೆ ಹೋಗ್ತಾನೆ ಆಕೆ ನಡೆಸ್ತಾ ಇದ್ದಂತಹ ಶ್ಯಾಮನಾಟ್ಯ ಮಂದಿರದಲ್ಲಿ ಹುಡುಕಾಡ್ತಾನೆ ಅಲ್ಲಿ ಅವನಿಗೆ ಸಿಂಗರಾಯ್ ನಾಳೆ ಫೋಟೋ ಕಾಣಿಸುತ್ತೆ ನಂತರ ಅವನು ಅವಳನ್ನ ಹುಡುಕಿಕೊಂಡು ನದಿ ತೀರಕ್ಕೆ ಬರ್ತಾನೆ ಅಲ್ಲಿ ರೋಜಿ ನಿಂತಿರ್ತಾಳೆ ಆಕೆಗಾಗಲೇ ತುಂಬ ವಯಸ್ಸಾಗಿರುತ್ತೆ ಹಿಂತಿರುಗಿ ವಾಸವನ್ನು ನೋಡ್ತಾಳೆ ಶ್ಯಾಮಸಿಂಗರಾಯ್ ಅಲ್ಲಿ ನಿಂತಿರ್ತಾನೆ ಅವನನ್ನು ನೋಡಿ ನನ್ನ ಜನ್ಮ ಸಾರ್ಥಕವಾಯಿತು ಅನ್ಕೊತಾಳೆ ಯಾಕಂದರೆ ನಲವತ್ತೈದು ವರ್ಷಗಳ ಹಿಂದೆ ಶ್ಯಾಮಸಿಂಗರಾಯ್ ತನ್ನ ಒಟ್ಟೂರಿಗೆ ಹೋಗುವಾಗ ನನ್ನ ಮತ್ತೆ ಬರ್ತೀನಿ ನನ್ನ ಮತ್ತೆ ಬಂದು ನಿನ್ನ ಮೀಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೋಗಿರ್ತಾನೆ ಅದಾಗಿ ನಲವತ್ತೈದು ವರ್ಷಗಳ ನಂತರ ಶ್ಯಾಮಸಿಂಗರಾಯ್ ಅವಳ ಎದೆಗೆ ಕಾಣಿಸ್ಕೊಳ್ತಾನೆ ಅವಳು ನಿಧಾನವಾಗಿ ಅವನ ಹತ್ರಕ್ಕೆ ಬರ್ತಾಳೆ ಅವನ ಅನಗೆ ಮುತ್ತಿರ್ತಾಳೆ ಅವನ ಎದೆಗೊರೆಗೆ ಹಾಗೇ ಪ್ರಾಣ ಬಿಡ್ತಾಳೆ ಯಾಕಂದರೆ ಅವಳು ಈ ಹಿಂದೆ ಹೇಳಿರ್ತಾಳೆ ನನಗೆ ಸಾವು ಅನ್ನೋದೇನಾದರೂ ಬರೋದಾದರೆ ನಿನ್ನ ಮಡಿಲಲ್ಲಿ ತಲೆ ಇಟ್ಟು ಮಲಗಿರುವಾಗಲೇ ಸಾವು ಬಂದರೆ ಚೆನ್ನಾಗಿರುತ್ತೆ ಅದೇ ನನ್ನ ಕೊನೆ ಆಸೆ ಅಂತ ಅವಳು ಹೇಳಿರ್ತಾಳೆ ಹೀಗೆ ಇವರ ಜನ್ಮ ಜನ್ಮಗಳನ್ನು ಅನುಬಂಧದ ಸ್ಟೋರಿ ಎಂಡಾಗುತ್ತೆ ನಮಸ್ಕಾರ